ಓಕೆ, ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಮದ್ದೂರು ತಾಲೂಕು ಕೆ ಹೊನ್ನಲಗೆರೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿದ್ದೀವಿ. ಮುಖ್ಯ ರಸ್ತೆಯಲ್ಲಿರುವಂತಹ ನಾಗರಾಜು ಬುಕ್ ಸ್ಟಾಲ್ ಮತ್ತು ಫ್ಯಾನ್ಸಿ ಸ್ಟೋರ್ನಲ್ಲಿದ್ದೀವಿ. ಇಲ್ಲಿ ಕೆ ಹೊನ್ನಲಗೆರೆಯಲ್ಲಿ ಮಾಡಿ ಎಷ್ಟು ವರ್ಷಗಳಾಯಿತು? 20 ವರ್ಷಗಳಾಯ್ತು 20 ವರ್ಷದಿಂದ ಈ ಜಾಗದಲ್ಲೇ ಇದೆಯಾ? ಇದೆ, ಈ ಜಾಗದಲ್ಲೇ ಇದೆ. ಓಕೆ, 20 ವರ್ಷಗಳ ಸೇವೆ ನಿರಂತರವಾಗಿದೆ. ಸೇವೆ ನಿರಂತರ. ಮುಂಚೆ ಏನು ಮಾಡ್ತಾ ಇದ್ರಿ? ಮುಂಚೆ ನಮ್ಮದು ಬಟ್ಟೆ ಅಂಗಡಿ ಇತ್ತು. 20 ವರ್ಷದಿಂದಗಡೆ ಮೊದಲೆಲ್ಲ ಟೈಲರ್ಗಳೆಲ್ಲ ಇದ್ರು. ಈಗ ಟೈಲರ್ಗಳೆಲ್ಲ ಗಾರ್ಮೆಂಟ್ಸ್ಗೆಲ್ಲ ಹೊರಟೋದ್ಮೇಲೆ ನಾವು ಇದನ್ನು ಬುಕ್ ಸ್ಟೋರು ಮತ್ತು ಫ್ಯಾನ್ಸಿ ಸ್ಟೋರ್ ಹಾಕ್ಕೊಂಡು ನಿರಂತರವಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಹೇಗಿದೆ ನಿಮಗೆ ಗ್ರಾಹಕರ ಜೊತೆಲಿ ನಿಮ್ಮ ಬಾಂಧವ್ಯ? ಆಗಿದೆ, ಚೆನ್ನಾಗಿ ಚೆನ್ನಾಗಿದೆ, ತೊಂದರೆ ಏನಿದೆ. ಎಲ್ಲ ಸುತ್ತಮುತ್ತ ಹಳ್ಳಿಗಳ ಸುಮಾರು ಒಂದು 7 ಹಳ್ಳಿ 8 ಹಳ್ಳಿ ಇದೆ ಎಲ್ಲ ಇಲ್ಲಿ. ಮತ್ತು ಮಿಡ್ಲ್ ಇದು ಮತ್ತು ಸರ್ಕಾರಿ ಶಾಲೆ ಇದೆ, ಮತ್ತು ಮತ್ತು ಯಾವುದು ಕೌಟಲ್ಯ ಮತ್ತು ಇದೆಲ್ಲ ಇದೆ ಶಾಲೆ, ಸರ್ಕಾರಿ ಮತ್ತು ಇದು ಯಾವುದು ಪ್ರೈವೇಟ್ ಸಂಸ್ಥೆ ಎಲ್ಲ ಇದೆ. ಎಲ್ಲ ಬಂದು ಎಲ್ಲ ಇಲ್ಲಿ ನಮ್ಮಲ್ಲಿ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು ಇರೋದ್ರಿಂದ ನಿಮಗೆ ಬುಕ್ ಸ್ಟೋರು ಮತ್ತು ಪ್ರಾವಿಷನ್ ಸ್ಟೋರು ಫ್ಯಾನ್ಸಿ ಸ್ಟೋರ್ ಎಲ್ಲ ಕೂಡ ಗ್ರಾಹಕರು ಅವ್ರ ಜೊತೆ ನಾವು ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ನೀವು ಈ ಒಂದು ಪ್ರಾವಿಷನ್ ಸ್ಟೋರ್ನ ಮಾಡಲಿಕ್ಕೆ ಅಂತಂದರೆ ನೀವು ಒಂದು ಈಗ ಬಟ್ಟೆ ಅಂಗಡಿಯಲ್ಲಿ ಇದ್ದವರು ಪ್ರಾವಿಷನ್ ಸ್ಟೋರ್ನ ಮಾಡಲಿಕ್ಕೆ ಏನು ಉತ್ತೇಜನ? ನಮ್ಗೆ ಉತ್ತೇಜನ ಅದೇ ಇದು ಸ್ಟೋರ್ ಎಲ್ಲ ಮಾಡಿದ್ರೆ ಏನು ಉತ್ತೇಜನ? ಉತ್ತೇಜನ ಅಂದರೆ ನಮ್ಗೆ ಇಲ್ಲಿ ಅದೇ ಗೌರ್ಮೆಂಟ್ಸ್ ಎಲ್ಲ ಟೈಲರ್ ಹೊಟ್ಟೋದ್ರಲ್ಲ, ಫಸ್ಟು ಅಂಗಡಿ ಮತ್ತು ಟೈಲರ್ಸ್ ಎರಡೂ ಇತ್ತು. ಅದರಿಂದ ಅದು ಆಗದೆ ಇರೋದ್ರಿಂದ ಇದು ಸ್ವಲ್ಪ ಆಗ್ಬೋದೇನೋ ಅಂದ್ಬಿಟ್ಟು ನಾವು ಫ್ಯಾನ್ಸಿ ಸ್ಟೋರ್ ಮತ್ತು ಬುಕ್ ಸ್ಟೋರ್ ಎರಡನೇ ಇಟ್ಕೊಂಡು ಪರವಾಗಿಲ್ಲ. ನಮ್ಮ ಇದಕ್ಕೆ ನಮ್ಮ ಯಾವುದೇ ಒಂದು ಇದು ವ್ಯಾಪಾರಕ್ಕೆ ಆಗಲಿ ಯಾವುದಕ್ಕೆ ತೊಂದರೆ ಇಲ್ಲ. ಓಕೆ, ಈ ಮುಖಾಂತರ ನಮ್ಮ ಸ್ಟಾರ್ ಮಂಡ್ಯ ಟಿವಿ ವಾಹಿನಿಯ ಮುಖಾಂತರ ನೀವು ನಿಮ್ಮ ಗ್ರಾಹಕರಿಗೆ ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದಕ್ಕೆ ನಮ್ಮ ಇನ್ನೂ ಅಭಿವೃದ್ಧಿ, ನಮ್ಮ ಅಂಗಡಿ ಇನ್ನೂ ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಂಗಡಿಗೆ ಬಂದು ಯಾವುದೇ ನಮ್ಮ ವಿವರಿಸ್ಬೇಕು ಮತ್ತು ನಮಗೆ ಅವರು ಸೇವೆ ನಿರಂತರವಾಗಿ ಕೊಡ್ತೀವಿ. ಒಳ್ಳೆ ಒಳ್ಳೆ ಬುಕ್ಸೇ ಆಗಲಿ, ಒಳ್ಳೆ ನಮ್ಗೆ ಜಾಸ್ತಿ ಲಾಭಾಂಶ ಬೇಡ ನಮಗೆ. ಅವ್ರನ್ನ ಜನಗಳ ಸೇವೆ ಸಾಕು ಅನ್ನೋದು 20 ವರ್ಷದ ಇನ್ನೂ ಹಳೆಯ ಅನುಭವ ಲಾಭಾಂಶ ಜಾಸ್ತಿ ಬೇಡ ನಮಗೆ. ಹಾಗಾಗಿ ನಮಗೆ ಗ್ರಾಹಕರನ್ನ ಯಾವ ರೀತಿಯಲ್ಲಿ ಗ್ರಾಹಕರ ಸೇವೆ ನಮ್ಮ ಮಾಡಬೇಕು ಅನ್ನೋದು ಗೊತ್ತು ನಿಮಗೆ. ನಿಮ್ಮ ಹೆಸರು? ಶಿವಸ್ವಾಮಿ. ಶಿವಸ್ವಾಮಿಯವರು ನಮ್ಮ ಜೊತೆನಲ್ಲಿದ್ದಾರೆ. ಶಿವಸ್ವಾಮಿಯವ್ರ ಜೊತೆನಲ್ಲಿ ಮಾತುಕತೆಯನ್ನ ಮುಂದುವರ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸ್ವಾಗತ ಸರ್. ಓಕೆ, ನೀವು ನವ್ಯಶ್ರೀ ಲೇಡೀಸ್ ಟೈಲರ್ನ ಮಾಲೀಕರು. ಶಿವಸ್ವಾಮಿ ನಿಮ್ಮ ಹೆಸರು, ನವ್ಯಶ್ರೀ ಅಂದರೆ ಯಾರು ಸರ್? ನಮ್ಮ ಮಗಳು. ಓಕೆ, ಮಗಳ ಹೆಸರನ್ನು ನಿಮ್ಮ ಈ ಒಂದು ಅಂಗಡಿ ಮುಂಗಟ್ಟಿಗೆ ಇಟ್ಟಿದ್ದೀರಿ ಅಂತ. ಓಕೆ, ಎಷ್ಟು ವರ್ಷಗಳಾಯಿತು ನೀವು ಈ ಸಮಯ? 16 ವರ್ಷ. 16 ವರ್ಷಗಳಿಂದ ನೀವು ಮಾಡ್ಕೊಂಬರ್ತಾ ಇದ್ದೀರಿ, ಈ ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದೀರಿ. ಓಕೆ, ಹೇಗೆ ಅನ್ನಿಸ್ತಾ ಇದೆ 16 ವರ್ಷದ ನಿರಂತರ? ಮಾಮೂಲಿ ಮಾಡ್ತಾ ಇರೋದು ಇರೋ ಗಂಟಲು. ಏನೇನು ನಿಮ್ಮಲ್ಲಿ ಏನೇನು ಅವೈಲಬಿಲಿಟಿ ಇದೆ? ನಮ್ಮಲ್ಲಿ ಬ್ಲೌಸ್ಗಳು, ಡಿಸೈನ್ ಬ್ಲೌಸ್ಗಳು, ವರ್ಕ್ ಬ್ಲೌಸ್ಗಳು, ಮತ್ತು ಪ್ಯಾಂಟ್ ಶರ್ಟ್ಗಳು, ನಮ್ಮಲ್ಲೇ ಪ್ಯಾಂಟ್ ಶರ್ಟ್ಗಳೆಲ್ಲ ದೊರೀತವೆ. ಮಾಮೂಲಿ ಅಂಡರ್ವೇರ್, ಬನೀನ್ಗಳು, ಲುಂಗಿಗಳು, ಮತ್ತು ಎಲ್ಲ ರೀತಿಯ ಡಿಸೈನು, ಎಂಬ್ರಾಯ್ಡ್ ವರ್ಕ್ಸ್, ಮದುವೆ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡ್ತೀನಿ ನವೀನ ರೀತಿ. ಮದುವೆಗೆಲ್ಲ ನೀವು ಡಿಸೈನ್ಸ್ ಎಲ್ಲ, ಬ್ಲೌಸ್ಗಳಿಗೆ ಡಿಸೈನ್ಸ್ ಎಲ್ಲ ಮಾಡ್ತೀನಿ. ಸ್ಕೂಲ್ ಹಾಕಿಸ್ಕೊಡ್ತೀವಿ, ಪಾಲೋಗಿ ಜಿಗ್ಜಾಗ್ ಎಲ್ಲ ಮಾಡಿಸ್ಕೊಡ್ತೀವಿ. ಎಲ್ಲ ರೀತಿಯಲ್ಲೂ ಸ್ಟಿಚಿಂಗ್ ನಡೆಯುತ್ತದೆ. ಓಕೆ, ನಮ್ಮಲ್ಲಿ ಇನ್ನೊಬ್ಬರು ಟೈಲರ್ ಇದ್ದಾರೆ, ಅವರು ಬರ್ತಾರೆ, ಎಲ್ಲ ಸೇರಿ ಸ್ಟಿಚಿಂಗ್ ಮಾಡ್ತೀವಿ. ಓಕೆ ಓಕೆ, ಹೇಗಿದೆ ನಿಮಗೆ ಗ್ರಾಹಕರ ಜೊತೆನಲ್ಲಿ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲದಿದ್ರೆ 16 ವರ್ಷದಿಂದ ನಿರಂತರವಾಗಿ ಸ್ಟಿಚಿಂಗ್ ಮಾಡೋಕೆ ಆಗ್ತಿತ್ತ? ನಾವು ಓಡಾಗಬೇಕಾಗಿತ್ತು. ಎಲ್ಲ ರೀತಿಯಲ್ಲೂ ಗ್ರಾಹಕರಿಂದಲೂ ಸಹಕಾರ ಇದೆ, ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಪ್ಯಾಂಟ್ ಶರ್ಟ್ಗಳು ಚೆನ್ನಾಗಿ ಓಡ್ತಾ ಇದ್ದಾವೆ. ನಮ್ಮಲ್ಲೇ ಬಂಡವಾಳ ಕೊರತೆಯಿಂದ ಹಾಕಿರಲಿಲ್ಲ, ಈಗ ಪುನಃ ಪ್ರಾರಂಭಿಸಿದ್ವಿ. ಅತಿ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರು ನಮ್ಮಲ್ಲಿ ಬರಬೇಕು, ಹಿಂದಿನ ಗ್ರಾಹಕರೆಲ್ಲ ಬರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಮೂಲಕ ನಮ್ಮಲ್ಲಿ ಎಲ್ಲ ರೀತಿಯ ಬ್ಲೌಸ್ಗಳು ಮತ್ತು ಪ್ಯಾಂಟ್ ಶರ್ಟ್ಗಳೆಲ್ಲ ಸ್ಟಿಚ್ ಮಾಡ್ತೀವಿ. ಉತ್ತಮವಾದಂಥ ರೀತಿಯಲ್ಲಿ ಗ್ರಾಹಕರು ಎಂದಿನಂತೆ ಸಹಕರಿಸ್ಬೇಕು ಕೇಳ್ಕೊಳ್ತಾ ಇದ್ದೀವಿ. ಎಂದಿನಂತೆ ಗ್ರಾಹಕರುಗಳು ನಿಮ್ಮ ಜೊತೆನಲ್ಲಿ ಸದಾಕಾಲ ಬಾಂಧವ್ಯನ ಇಟ್ಕೋತಾರೆ ಬಿಡಿ ಸರ್. ಕೇಳ್ತಾ ಇದ್ದೀವಿ, ಇಲ್ಲಿ K1 ಲಿಗೆರೆ ಇದೆ, ಆಮೇಲೆ T1 ಲಿಗೆರೆ ಇದೆ, ಆಮೇಲೆ KS ಯಾವುದು ಇನ್ನೊಂದು K1 ಲಿಗೆರೆ ಇಲ್ಲ, K1 ಲಿಗೆರೆ SI1 ಲಿಗೆರೆ SI1 ಲಿಗೆರೆ ಬಂದಿದೆ ಅಲ್ಲ. ಓಕೆ ಓಕೆ, SI1 ಲಿಗೆರೆಯಲ್ಲಿ ಯಾವಾಗ ಎಲ್ಲಿ ಬರುತ್ತದೆ? ಇಗ್ಲೂರು ಡ್ಯಾಮ್ ಪಕ್ಕ. ಅಂದರೆ ಇಲ್ಲಿನ ದೂರ ಸುಮ್ಮನೆ 15 ಕಿಲೋಮೀಟರ್. 15 ಕಿಲೋಮೀಟರ್ SI1 ಲಿಗೆರೆ. ಅದು ಮದ್ದೂರು ತಾಲೂಕಿನ. ಇದು ಮದ್ದೂರು ತಾಲೂಕು. ಹೌದು ಸರ್.
ನಿಮಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮದ್ದೂರು ತಾಲೂಕಿಗೆ ಈ ಒಂದ್ಲಿಗೆರೆಗೆ ಬಂದು ಮಾಡ್ತಾ ಇದ್ದೀವಿ, ನಿಮ್ಗೇನು ಅನಿಸುತ್ತೆ? ತುಂಬ ಖುಷಿ ಆಗ್ತದೆ, ಯಾಕೆಂದರೆ ಇದುವರೆಗೂ ಯಾರೂ ಬಂದಿರಲಿಲ್ಲ, ನೀವು ಬಂದಿದ್ದೀರಿ, ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ಅದೇ ರೀತಿಯಿಂದ ನಮಗೆ ತುಂಬ ಸಂತೋಷ ಆಯ್ತದೆ. ಕಾರಣ ಏನಪ್ಪ ಅಂದರೆ ಈ ರೀತಿ ಎಲ್ಲ ನಾವು ಎಷ್ಟೇ ಮಾಡ್ತೀವಿ ಅಂದರೂ ಆಗಲ್ಲ, ಆದರೆ ಇದೊಂದು ರೀತಿ ಖುಷಿ ಕೊಡ್ತದೆ. ಒಟ್ಟಿನಲ್ಲಿ ಏನು ಅಂದರೆ ಒಂದು ಪ್ರಾಚಾರಕ್ಕೆ ಆಗಿರ್ಬೋದು, ಸ್ಟಾರ್ ಮಂಡ್ಯ ಟಿ ವಿ ಕಡೆಯಿಂದ ನಮಗೆ ಈ ರೀತಿ ಸಿಗ್ತಾ ಇರೋದು ಸ್ವಾಗತಾರ್ಹ. ಅವರಿಗೆ ಹೃತ್ಪೂರ್ವಕ ವಂದನೆಗಳು ಅರ್ಪಿಸ್ತೀನಿ ನಾನು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇರಲಿ ಸರ್. ಓಕೆ, ಯಾಕೆಂದರೆ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದ ಹೆಸರೇ ನಿಮ್ಮೊಂದಿಗೆ, ನಾವು ನಿಮ್ಮಲ್ಲೇ ಬಂದು ಮಾಡಬೇಕು. ಇರಲಿ, ಆ ಒಂದು ಖುಷಿ ನಮಗೂ ಇದೆ, ನಿಮ್ಮ ಜೊತೆಯಲ್ಲಿ ಮಾತಾಡಿದ ಖುಷಿ ನಮಗೂ ಇದೆ. ಸ್ಟಾರ್ ಮಂಡ್ಯ ಟಿ ವಿ ಜೊತೆಯಲ್ಲಿ ಸಂಪೂರ್ಣವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀರಿ, ಅಲ್ಲಿ ನಿಮ್ಮಲ್ಲಿ ಏನೇನು ಮಾಡ್ತಿದ್ದೀರಿ ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ನಿಮಗೆ. ಮತ್ತು ನಮ್ಮ ಈ ಕೇವನಲಿಗೆರೆ ಗ್ರಾಮಸ್ಥರ ಎಲ್ರಿಗೂ ಕೂಡ ನಾನು ಅಭಿನಂದನೆ. ನಿಮ್ಮ ಗ್ರಾಹಕರಿಗೆ, ಬಹುಮುಖ್ಯವಾಗಿ ನಿಮ್ಮ ಗ್ರಾಹಕರುಗಳಿಗೆ ಈ ಒಂದು ಸಾಂಗನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಗ್ರಾಹಕರು ಎಲ್ರಿಗೂ ಕೂಡ ಒಂದು ಈ ಸಾಂಗನ್ನು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಂಬರೀಷ್ ಅವ್ರ ಸಾಂಗು, ನೀವು ಅಂಬರೀಷ್ ಅಭಿಮಾನಿಗಳ? ಹೌದು ಸರ್. ಅಂಬರೀಷ್ ಅಭಿಮಾನಿಯದ ಯಾವುದಾದ್ರು ಒಂದು ಸಾಂಗನ್ನು ಹೇಳ್ತೀರಾ? ಸಾಂಗ್ ನಮ್ಗೆ ಬರಲ್ಲ, ಡೈಲಾಗ್ ಹೇಳಿ. ದಯವಿಟ್ಟು ಡೈಲಾಗ್ ಎಲ್ಲ ಹೇಳಿಸ್ಬಾರ್ದು, ಯಾಕೆಂದ್ರೆ ಹಿಂಸೆ ಆಯ್ತದ. ಅದು ಬಿಡಿ, ಒಂದು ಸಾಂಗರ್ ಹೇಳಿ. ನಮ್ಮ ಸ್ವರ ಸರಿಲ್ಲ. ಓಕೆ, ಅಂಬರೀಷ್ ಅಭಿನಯದ ಒಂದು ಅದ್ಭುತವಾದ ಸಾಂಗನ್ನು ನಾವೇ ಪ್ರಸಾರ ಮಾಡ್ತೀವಿ, ನೋಡಿ ಎಂಜಾಯ್ ಮಾಡಿ. ಸಹಿಸ್ಕೊತೀನಿ ಈ ಮಣ್ಣನ್ನ, ಅಂದ್ರೆ ಸಾಯಿಸ್ಬಿಡ್ತೀನಿ. ಐ, ಏನೇ ಆಗುತ್ತೆ ನಿನಗೆ, ಏನೇ ಆಗುತ್ತೆ ಈ ಮಣ್ಣನ ಬಗ್ಗೆ? ಈ ಮಣ್ಣಲ್ಲಿ ಹುಟ್ಟಿದ ಯಾವುದೇ ಮನುಷ್ಯನು ಇದನ್ನ ಪೂಜಿಸ್ಲೇಬೇಕು. ಇದು ತಪೋಭೂಮಿ, ಇಡೀ ನಮ್ಮ ಪರಂಪರನೆ ಈ ಮಣ್ಣನ್ನು ಆರಾಧಿಸ್ತಾ ಬಂದಿದೆ. ಈ ಮಣ್ಣಿಗೋಸ್ಕರ ನಮ್ಮ ಪ್ರಾಣನೇ ಕೊಡ್ತೀವಿ ಹೊರತು ಒಂದು ಇಂಚು ನಿಮ್ಮಂತ ಪಾಪಿಗಳಿಗೆ ಬಿಟ್ಕೊಡೋದಿಲ್ಲ.